Hello guys, welcome to my new video. Nan Ajith. Bellaire house, world's most haunted house anta ivaga kuda neevu type madidre siguvanta name ee Bellaire house. Yake adna world's most haunted place anta heltarandre, so alli nadedanta vishayagalu ondu eradu alla halavaru vishayagalu nadedide, yakandre aa mane nirmisalpattide ondu cemetery mele ondu smashanada mele anta tilkoli, so alli aatmagala kaata thumbane ide. So idrinda ಆ ಒಂದು ಅನುಭವಿಸಿದ ಕಾಟವನ್ನು ಅನುಭವಿಸಿದ ಒಂದು ಮಹಿಳೆಯ ಬಗ್ಗೆ ನಾನು ಇವತ್ತು ಹೇಳ್ತೀನಿ ವಿಡಿಯೋದಲ್ಲಿ. ಸೊ ಆ ಒಂದು ಆ ಕಥೆಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಯಾವ ಥರ ವ್ಯಕ್ತಿ ಅಂದರೆ, ಸೊ ನಾನು ಯಾವುದನ್ನು ಕೂಡ ಅಷ್ಟು ಬೇಗ ನಂಬಲ್ಲ. ಸೊ ಈ ಸೂಪರ್ ನೋವ್ ಆಗಿರ್ಬೋದು, ಸೊ ಇಲ್ಲಾಂದ್ರೆ ಫೋರ್ತ್ ಡೈಮೆನ್ಷನಲ್, ಥರ್ಡ್ ಡೈಮೆನ್ಷನಲ್, ಸೊ ಇಂಥ ಹಲವಾರು ವಿಷಯ, ಬ್ಲ್ಯಾಕ್ ಹೋಲ್ಸ್, ಈ ಥರ ಒಂದು ಹಲವಾರು ವಿಷಯಗಳನ್ನ ನಾನು ಇನ್ನೂ ತಿಳ್ಕೊಬೇಕು ಅಂತ ಓದ್ತಾನೆ ಇರ್ತೀನಿ ಜಾಸ್ತಿ. ಸೊ ಅದೇ ಥರ ಈ ಒಂದು ಕೇಸ್ನಲ್ಲಿ ನಾನು ಓದುವಾಗ ಹಲವಾರು ವಿಷಯಗಳು ನನಗೆ ಗೊತ್ತಿಲ್ಲದೆ ಅಫೆಕ್ಟ್ ಮಾಡ್ದಂಗಿತ್ತು. ಸೊ ಅಂಥ ವಿಷಯಗಳೆಲ್ಲ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವಿಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡ್ಬೇಡಿ. ಬೆಲ್ಲೇರಿ ಹೌಸ್, ಈ ಒಂದು ಮನೆ ಒಯ್ಯೋ ಅನ್ನೋ ಒಂದು ನದಿಯ ದಡದ ಮೇಲೆ ಇದೆ. ಸೊ ಈ ಒಂದು ಆ ಮನೆಯನ್ನು ಜೇಕಬ್ ಅನ್ನೋರು 1900 ಇದನ್ನು ಪರ್ಚೇಸ್ ಮಾಡ್ತಾರೆ. ಯಾಕಂದ್ರೆ ಅವರು ಒಂದು ಮೈನಿಂಗ್ ಬಿಸ್ನೆಸ್ ಮ್ಯಾನ್, ಸೊ ಈ ಕೋಲ್ ಮೈನಿಂಗ್ ನೆಲ ತೆಗೆಯುವಂತ ಬಿಸ್ನೆಸ್ ಮಾಡುವಂತ ವ್ಯಕ್ತಿ. ಸೊ ಆ ಮನೆಯನ್ನು ತೆಗೆದ ಕಾರಣ ಏನಂದ್ರೆ, ಆ ಒಂದು ಮನೆಯ ಕೆಳಗಡೆ ಹೇಳ್ಬಿಟ್ಟು ಕೋಲ್ ಅನ್ನೋದು ತುಂಬಾ ಇದೆ ಅಂತ ಹೇಳ್ಬಿಟ್ಟು ಆ ಒಂದು ಮೈನಿಂಗ್ ಪರ್ಪಸ್ಗೋಸ್ಕರ ಆ ಮನೆಯನ್ನು ಪರ್ಚೇಸ್ ಮಾಡ್ತಾರೆ. ಸರ್ 1900 ಅಂತ ತಿಳ್ಕೊಳ್ಳಿ. ಅಂಡ್ ಅದಾದ ನಂತರ ಆ ಒಂದು ಮೈನಿಂಗ್ ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಮೈನಿಂಗ್ ಎಕ್ಸ್ಪ್ಲೋಷನ್ ನಡೆದು ಅಲ್ಲಿನ ಒಂದು 43 ಜನರು ಕೆಲಸ ಮಾಡ್ತಾ ಇದ್ದಂತ ಒಂದು ವರ್ಕರ್ಸ್ ಅಲ್ಲೇ ಮರಣವನ್ನಪ್ತಾರೆ. ಸೊ ಆ ಒಂದು ಆತ್ಮಗಳು ಕೂಡ ಆ ಮನೆಯಲ್ಲಿ ಇನ್ನೂ ತಿರುಗ್ತಾ ಇದೆ ಅಂತ ಆ ಒಂದು ಅಲ್ಲಿನ ಜನರು ಇನ್ನೂ ಕೂಡ ನಂಬ್ತಾ ಇದ್ದಾರೆ. ಅಂಡ್ ಅದೇ ತರ ಈ ಒಂದು ಮನೆಯನ್ನ ಸ್ಮಶಾನದ ಮೇಲೆನೆ ನಿರ್ಮಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಆ ವಿಲೇಜ್ ನವರು ಆಗ್ಲಿ, ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಮಾಡಿದವರು ಆಗ್ಲಿ. ಸೊ ಯಾಕಂದ್ರೆ ಇದೊಂದು ಆ ಒಂದು 1900s ಹಿಂದೆ ನೋಡಿದ್ರೆ ಈ ಒಂದು ಮನೆ ಸ್ಮಶಾನ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸ್ಮಶಾನದ ಮೇಲೆ ನಿರ್ಮಾಣ ಮಾಡಿದ ಕಾರಣ ಅಲ್ಲಿನ ಒಂದು ಪ್ರದೇಶದಲ್ಲಿ ಆ ಒಂದು ಮನೆಯಲ್ಲಿ ಆತ್ಮಗಳ ಓಡಾಟ ನಡೆದಾಟಗಳು ಇದೆ ಅಂತ ಅಲ್ಲಿನ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಹೇಳಿದ್ದಾರೆ. ಈ ಒಂದು ಎಕ್ಸ್ಪ್ಲೋಷನ್ ನಡೆದ ನಂತರ ಜೇಕಬ್ ಅವರು ಆ ಒಂದು ಕೆಲಸವನ್ನು ಕೈ ಬಿಡ್ತಾರೆ. ಸೊ ಇದಾದ ನಂತರ ಆ ಜೇಕಬ್ ಅವರು ಅಲ್ಲಿಂದ ಹೊರಡ್ತಾರೆ. ಸೊ ಆ ಒಂದು ಮನೆಯನ್ನು ಕಟ್ಟಕ್ಕೆ ಮಗ ಅವರ ಒಂದು ಮಗನ ಹತ್ರ ಈ ಒಂದು ಕೆಲಸವನ್ನು ಒಪ್ಪಿಸ್ತಾರೆ. ಸೊ ಮನೆಯನ್ನು ಕಟ್ತಾ ಇರ್ಬೇಕಾದ್ರೆ ಅವರ ಒಂದು ಮಗ ಸತ್ತೋಗ್ತಾರೆ. ಅಂಡ್ ಅದಾದ ನಂತರ ಅವರ ಒಂದು ಗ್ರ್ಯಾಂಡ್ ಸನ್ ಹತ್ರ ಈ ಒಂದು ಮನೆಯನ್ನು ಕಟ್ಟಕ್ಕೆ ಕೊಡ್ತಾರೆ ಅವರ ಅಪ್ಪ. ಸೊ ಆ ಮಗನು ಸತ್ತೋಗ್ತಾರೆ. ಕೊನೆಯದಾಗಿ ಆ ಒಂದು ಗ್ರ್ಯಾಂಡ್ ಚಿಲ್ಡ್ರನ್ಸ್ ಅಲ್ಲಿ ಇದ್ದಂಥ ಕೊನೆಯ ಹುಡುಗಿ, ಸೊ ಆ ಒಂದು ಹುಡುಗಿ ಮನೆಯನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆ ಹುಡುಗಿಯನ್ನು ಕೂಡ ಅದೇ ಮನೆಯಲ್ಲಿ ಮರಣವನ್ನು ಹೊಂದ್ತಾಳೆ. ಸೊ ಕೊನೆಗೆ ಜೇಕಬ್ ಅವರು ಕೂಡ ಅದೇ ಮನೆಯಲ್ಲಿ ಬಂದು ಮರಣವನ್ನು ಹೊಂದ್ತಾರೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಒಂದು ಕರ್ಸ್, ಒಂದು ಶಾಪ ಅಂತ ಹೇಳಿ ಆ ಒಂದು ಊರಿನ ಮಕ್ಕಳು ಇವತ್ತು ಕೂಡ ನಂಬ್ತಾ ಇದ್ದಾರೆ. ಸೊ ಇದೆಲ್ಲ ಆದ ನಂತರ ಈ ಒಂದು ಮನೆಯನ್ನು ಯಾರೊಬ್ರು ಪರ್ಚೇಸ್ ಮಾಡ್ತಾರೆ ಆ ಊರಿನಲ್ಲಿರೋರು. ಆ ಒಂದು ಮನುಷ್ಯ ಆ ಮನೆಯಲ್ಲಿ ಜಸ್ಟ್ ಒಂದು 2 ದಿವಸ ಕೂಡ ಇರಲಿಲ್ಲ, ನನಗೆ ಇಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಊರು ಬಿಟ್ಟು ಓಡಿದವರು. ಇವತ್ತಿನ ತನಕ ಆ ಒಂದು ಮನೆ ಹತ್ರ ಬಂದಿಲ್ಲ. ಸೊ ಇದಾದ ನಂತರ ಕ್ರಿಸ್ಟನ್ ಲೀ ಅನ್ನೋ ಒಂದು ಮಹಿಳೆ, ಸೊ ಇವರು ಒಬ್ರು ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿಸ್ಟ್, ದೆವ್ವಗಳ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡುವಂತ ಒಂದು ವ್ಯಕ್ತಿ, ಅದ ಒಂದು ದೆವ್ವಗಳನ್ನು ನಂಬದಂತ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಈ ಒಂದು ಮಹಿಳೆ ಈ ಒಂದು ಮನೆಯನ್ನು 2005 ಇಸ್ತಾರೆ, $40,000 ಬರಿ $40,000 ಕಡಿಮೆಗೆ ಸಿಕ್ಕಿದ ಕಾರಣ ಈ ಒಂದು ಮನೆಯನ್ನು ಇಸ್ತಾರೆ. ಯಾಕಂದ್ರೆ ಅವರ ಮನೆಗೆ ನೆರೆ ಆವರಿಸಿದ ಕಾರಣ ಆ ಒಂದು ಮನೆ ನಾಶವಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಮನೆಯನ್ನು ಇಸ್ಕೊಂಡು ಇಲ್ಲಾದ್ರೂ ನಾವು ನೆಮ್ಮದಿಯಾಗಿ ಇರೋಣ ಅಂತ ಇಸ್ಕೊಂಡಿರ್ತಾರೆ. ಬಟ್ ಅದು ಅವರಿಗೆ ಆ ತರ ಒಂದು ಚಾನ್ಸ್ ನ ಕೊಟ್ಟಿಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ತಗೊಂಡ 2ನೇ ವಾರದಿಂದನೇ ಅವರಿಗೆ ಅಲ್ಲಿ ಹಲವಾರು ಒಂದು ತುಂಬಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ ಮನೆಯಲ್ಲಿ ಅವ್ರಿಗೆ ಇರಕ್ಕೂ ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಮಲ್ಕೊಂಡಿರ್ತಾರೆ, ಯಾರೋ ಸೆಕೆಂಡ್ ಫ್ಲೋರ್ ಅಲ್ಲಿ ತುಂಬಾನೇ ನಡೆಯುವಂತ ಶಬ್ದಗಳು ಕೇಳುತ್ತೆ. ಇವ್ರು ಮಲ್ಕೊಂಡಿರುವಾಗ ಆ ಒಂದು ಪಿಲ್ಲೋವನ್ನು ಎಲ್ದು ಕೆಳಗಡೆ ಬಿಸಾಕುವಾಗೆ, ಅಂಡ್ ಯಾರೋ ಅವರ ಕಿವಿ ಹತ್ರ ಬಂದು ಪಿಸುಗೂಡುವ ಮಾತುಗಳನ್ನು ಆಡುವಾಗೆ, ಅಂಡ್ ಅದೇ ತರ ಯಾರೋ ಒಬ್ರು ಅವರ ಮುಂದೆ ಬಂದು ನಿಂತುಕೊಳ್ಳುವಾಗಿ ಬ್ಲ್ಯಾಕ್ ಆಗಿ ಯಾರೋ ಬಂದು ನಿಂತಾಗೆ ಇವರಿಗೆಲ್ಲ ಕಾಣ್ತಾ ಇರುತ್ತೆ. ಸೊ ಇದನ್ನು ಇವರು ನೋಡಿದ ಕಾರಣ ಇವ್ರು ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೋಸ್ಕರ ಈ ಒಂದು ಕ್ರಿಸ್ಟನ್ ಲೀ ಅವರು ಹೋಗಿ ಅಲ್ಲಿನ ಒಂದು ಸೈಕಿಯಾಟ್ರಿಸ್ಟ್ ಜೊತೆ ಹೋಗಿ ಡಿಸ್ಕಸ್ ಮಾಡ್ತಾರೆ. ಸೊ ಇವರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗುತ್ತೆ. ಆಗ ಇನ್ನೊಂದು ದಿವಸ ಇವ್ರ ಮನೆಯಲ್ಲಿ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಸೇರಿ ಪಾರ್ಟಿ ಮಾಡ್ತಾ ಇರ್ತಾರೆ. ಸೊ ಸೆಕೆಂಡ್ ಫ್ಲೋರ್ನಲ್ಲಿ ಸೌಂಡ್ಗಳು ಕೇಳ್ತಾ ಇದ್ದ ಕಾರಣ ಆ ಒಂದು ಮನೆಯಲ್ಲಿ ಇದ್ದಂಥ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಇನ್ನೊಂದು ದಿವಸ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪರಾರಿ ಆಗಿದ್ದಾರೆ. ಸೊ ಅದೇ ದಿನ ಕ್ರಿಸ್ಟನ್ ಲೀ ಅವರು ಮಲಗಿದ್ದಾರೆ. ಸೊ ಮಲಗಬೇಕಾದ್ರೆ ಸಡನ್ ಆಗಿ ಅವರ ನಾಯಿ ಕಿರ್ತಾ ಇದೆ. ಸೊ ನಾಯಿ ನೋಡಿದ್ರೆ ಆ ಮೇಲೆ ತೇಳ್ತಾ ಇದೆ, ಆ ಗಾಳಿಯಲ್ಲಿ ತೇಳ್ತಾ ಇದೆ. ಸೊ ಇವರು ಎದ್ದು ನೋಡ್ಬೇಕಾದ್ರೆ ಇವರ ಮುಂದೆ ಒಂದು ಕಪ್ಪಗೆ ಇರುವಂತ ಒಂದು ರೂಪ ಬಂದು ನಿಂತ್ಕೊಳ್ಳುತ್ತೆ. ಸೊ ಅದನ್ನು ನೋಡಿದಂತ ಈ ಕ್ರಿಸ್ಟನ್ ಲೀ ಅವರು ಅಲ್ಲೇ ಪ್ಯಾರಲೈಸ್ ಆಗ್ತಾರೆ. ಅವ್ರಿಗೆ ಕೈನೂ ಶೇಕ್ ಮಾಡೋಕ್ಕಾಗ್ತಿಲ್ಲ, ಹಾಗೆ ಪ್ಯಾರಲೈಸ್ ಆಗಿ ಕೆಳಗಡೆ ಬಿದ್ದು ಹೋಗ್ತಾರೆ. ಸೊ ಇದನ್ನೆಲ್ಲ ನೋಡಿ ಇನ್ನೂ ಈ ಮನೆಯಲ್ಲಿ ನನಗೆ ವಾಸಿಸೋಕೆ ಯೋಗ್ಯತೆ ಇಲ್ಲ. ಸೊ ಈ ಒಂದು ಮನೆ ವಾಸಕ್ಕೆ ಯೋಗ್ಯವಾದ ಮನೆ ಅಲ್ಲ, ಇಲ್ಲಿ ಯಾರು ಕೂಡ ವಾಸ ಮಾಡೋಕ್ಕಾಗಲ್ಲ, ಇವ್ರು ಬಿಡಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರೋ ಒಂದು ಅಪಾರ್ಟ್ಮೆಂಟ್ಗೆ, ರೆಂಟಲ್ ಅಪಾರ್ಟ್ಮೆಂಟ್ಗೆ ಹೋಗಿ ರೆಂಟ್ ಕೊಟ್ಕೊಂಡು ಇವತ್ತಿನ ತನಕ ಕೂಡ ಜೀವನ ಸಾಗಿಸ್ತಾ ಇದ್ದಾರೆ. ಸೊ ಸ್ವಂತ
ಸ್ವಂತ ಮನೆ ಅನ್ಬಿಟ್ಟು ರೆಂಟಲ್ ಅಪಾರ್ಟ್ಮೆಂಟ್ಗೆ ಹೋಗಿ ಜೀವನವನ್ನು ಸಾಗಿಸ್ತಾ ಇರುವಂಥ ಕ್ರಿಶ್ಚನ್ ಲೀ ಅವರು ಆ ಒಂದು ಇಂಟರ್ವ್ಯೂನ್ ಕೊಟ್ಟಿರ್ತಾರೆ. ಸೊ ಆ ಇಂಟರ್ವ್ಯೂ ಹೇಳಿರ್ತಾರೆ, ಸೊ ಅಲ್ಲಿರುವ ಆತ್ಮಗಳು ನನ್ನ ಮಗನನ್ನು ನನ್ನನ್ನು ಕೊಲ್ತೀನಿ ಅಂತ ಅವರು ಹೇಳ್ತಾ ಇರ್ತಾರೆ. ಆಗಾಗ ನನಗೆ ಬಿಸ್ಬಿಡುವಂಥ ಮಾತುಗಳಲ್ಲಿ ಕೇಳ್ತಾ ಇರ್ತಾರೆ ಅಂತ. ಇದಾದ ನಂತರ ಕ್ರಿಶ್ಚನ್ ಲೀ ಅವರು ಆ ಒಂದು ಸಂಭವಗಳ ನಂತರ ಆ ಒಂದು ಮನೆಯಿಂದ ಹೋಗಿ ಅಲ್ಲಿ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ಸ್ ಆದಂತಹ ಫೋರ್ ಮ್ಯಾನ್ ಅನ್ನೋ ಒಂದು ಗ್ರೂಪಿಗೆ ಹೋಗಿ ಭೇಟಿ ನೀಡ್ತಾರೆ. ಸೊ ಅವರನ್ನು ಆ ಮನೆಯನ್ನು ಪರಿಶೀಲಿಸ್ತಾರೆ. ಸೊ ಇದಾದ ನಂತರ ಆ ಒಂದು ಫೋರ್ ಮ್ಯಾನ್ ಗ್ರೂಪ್ ಅವರಲ್ಲಿ ಇಬ್ರು ಕೂಡ ಆ ಮನೆಯನ್ನು ಭೇಟಿ ನೀಡ್ತಾರೆ 2016. ಸೊ 2016 ಭೇಟಿ ನೀಡಿದ ನಂತರ ಅವರು ಕಂಡಂತಹ ಅಲ್ಲಿ ನಡೆದಂಥ ವಿಷಯಗಳು ಅವರನ್ನೇ ಅಚ್ಚರಿಗೊಳಿಸುತ್ತೆ. ಸೊ ಯಾಕಂದ್ರೆ ಅಂತ ಒಂದು ವಿಷಯಗಳೆಲ್ಲ ನಡೆಯಿತು. ಸೊ ಫಸ್ಟ್ ಆಫ್ ಆಲ್ ಆಗಿ ಏನ್ ನಡೀತು ಅಂತ ಅದರಲ್ಲಿ ಒಬ್ಬ ವ್ಯಕ್ತಿ ಕೇಳ್ತಾರೆ, ಇಲ್ಲಿ ಯಾರ ಜೊತೆ ನಾನು ಮಾತಾಡ್ತಿದ್ದೀನಿ ಅಂತ. ಸೊ ಅವಾಗ ಅವರ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ವಾಯ್ಸ್ ಬಂದಿದೆ ಅಂದ್ರೆ ಕ್ಲೆನ್ ಅನ್ನೋ ಒಂದು ವಾಯ್ಸ್ ನ ಬರುತ್ತೆ. ಸೊ ಆ ಒಂದು ಜಾಗದಲ್ಲಿ ಆತ್ಮಗಳ ಒಡನಾಟ ಇದೆ ಅಂತ ಖಚಿತವಾಗುತ್ತೆ. ಸೊ ಇದಾದ ನಂತರ ಗ್ಲೆನ್ ಅವರು ಹೇಳ್ತಾರೆ, ಸೊ ನೀವು ಮೈನ್ ಎಕ್ಸ್ಪ್ಲೋಷನ್ ಅಲ್ಲೇ ನೀವು ಸತ್ತೋದ್ರ ಅಂತ. ಸೊ ಆ ಒಂದು ಆತ್ಮಗಳು ಅದಕ್ಕೆ ಆನ್ಸರ್ ಮಾಡುತ್ತೆ, ನಾನು ಮೈನ್ ಎಕ್ಸ್ಪ್ಲೋಷನ್ ಅಲ್ಲೇ ಸತ್ತೋಗಿದ್ದೀನಿ. ಸೊ ಇದನ್ನು ಕೇಳಿದಂತ ಗ್ಲೆನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಆ ಮೈನ್ ಎಕ್ಸ್ಪ್ಲೋಷನ್ ನಡೆಯುದು 1900, ಇವತ್ತಿನ ತನಕ ಈ ಆತ್ಮಗಳು ಇಲ್ಲಿ ಇದೆ ಅಂದ್ರೆ ಇಲ್ಲಿ ಏನೋ ಒಂದು ಕತೆ, ಇದರ ಹಿಂದ್ಗಡೆ ಏನೋ ಒಂದು ಕತೆ ಇದೆ ಅಂತ ಮೈ ಆಗ ಆ ಒಂದು ವ್ಯಕ್ತಿ ಗೊತ್ತಾಗುತ್ತೆ. ಅದಾದ ನಂತರ ಆತ್ಮಗಳಲ್ಲಿ ಒಂದು ಆತ್ಮ ಈ ಒಂದು ವ್ಯಕ್ತಿಯ ಬಗ್ಗೆ ಹೇಳುತ್ತೆ, ಈ ವ್ಯಕ್ತಿ ನೋಡಕ್ ತುಂಬಾ ಹಾಟ್ ಆಗಿದ್ದಾರೆ, ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಇನ್ಮೇಲೆ ವಾಸ ಮಾಡ್ತೀನಿ ಅಂತ. ಸೊ ಇದನ್ನು ಕೇಳಿದ ಆ ವ್ಯಕ್ತಿಗೆ ಒಂದ್ ಸೆಕೆಂಡ್ ಜೀವನೇ ಹೋಗ್ಬಿಡ್ತು ಅಂತ ಹೇಳ್ಬೇಕು. ಯಾಕಂದ್ರೆ ಅವನ ಮನೆಗೆ ಬರುತ್ತೆ ಅಂತ ಹೇಳಿದ ತಕ್ಷಣ ಆ ಒಂದು ವ್ಯಕ್ತಿಗೆ ಅಲ್ಲಿ ನಿಲ್ಲಕ್ ಕೂಡ ಭಯ ಆಗ್ತಿತ್ತು. ಸೊ ಇದಾದ ನಂತರ ಸ್ವಲ್ಪ ಹೊತ್ತು ನಂತರ ಅಲ್ಲಿ ಒಂದು ಲೇಡಿ ವಾಯ್ಸ್ನಲ್ಲಿ ನೀನು ಹೆದರ್ಕೋಬೇಡ ಅಂತ ಒಂದು ಸೌಂಡ್ ಬರುತ್ತೆ. ಸೊ ಇದೆಲ್ಲ ಆದ ನಂತರ ಈ ಆತ್ಮಗಳು ಇಲ್ಲಿ ಮೈನ್ ಎಕ್ಸ್ಪ್ಲೋಷನ್ ಅಲ್ಲಿ ಸತ್ತೋಗಿದೆ ಅಂತ ಕನ್ಫರ್ಮ್ ಮಾಡಕ್ಕೆ ಆ ಮೈನ್ ಎಕ್ಸ್ಪ್ಲೋಷನ್ ಅಲ್ಲಿ ತೀರೋದಂತ ವ್ಯಕ್ತಿಗಳ ಒಂದು ನೇಮ್ಸ್ಗಳನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿರ್ತಾನೆ ಆ ವ್ಯಕ್ತಿ. ಸೊ ಆ ವ್ಯಕ್ತಿ ಬಂದ್ಬಿಟ್ಟು ಕೇಳ್ತಾರೆ ಆ ಸೈಕ್ ಅವನು ಆ ಹಂಟರ್ ಕೇಳ್ತಾನೆ. ಸೊ ಒಂದೊಂದು ನೇಮ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನೇಮ್ ಆಗಿ ಹೇಳ್ತಾ ಹೋಗ್ತಾನೆ. ಸೊ ಫಸ್ಟ್ ನೇಮ್ ಬಂದ್ಬಿಟ್ಟು ಕರೆಕ್ಟ್ ಆಗಿರುತ್ತೆ, ದಟ್ಸ್ ಮೀ ರೈಟ್ ಅಂತ ಒಂದು ಆತ್ಮಗಳ ಒಂದು ವಾಯ್ಸ್ ಕೇಳುತ್ತೆ. ಸೊ ಸೆಕೆಂಡ್ ನೇಮ್ ಕೇಳುವಾಗ ಯಾವುದೇ ಥರದ ಒಂದು ಆನ್ಸರ್ ಬರಲ್ಲ. ಸೊ ಇದಾದ ನಂತರ ಮೇರಿ ಅನ್ನೋ ಒಂದು ಆನ್ಸರ್ ಬರುತ್ತೆ. ಸೊ ಮೇರಿ ಮ್ಯಾಡ್ಗಸನ್, ಇದು ಯಾರು ಅಂತ ಅವರಿಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಆ ಹೆಸರು ಅಲ್ಲಿಲ್ಲ. ಸೊ ನೋಡುವಾಗ ಆ ಒಂದು ಆತ್ಮಗಳಿರುತ್ತೆ, ಇವಳು ಒಂದು ಪ್ರಾಸ್ಟಿಟ್ಯೂಟ್ ಅಂತ. ಪ್ರಾಸ್ಟಿಟ್ಯೂಟ್, ಇವಳು ಯಾರು ಇಲ್ಲಿ ಬಂದರು, ಇವಳು ಅಲ್ಲಿ ಅವ್ರು ಬಂದವ್ರನ್ನ ಹೊರಗಡೆ ಹೋಗಕ್ಕೆ ಬಿಡಲ್ಲ, ಸೊ ಅವ್ರನ್ನ ಮಲಗಕ್ಕೆ ಬಿಡಲ್ಲ ಅಂತ ಈ ಒಂದು ಆತ್ಮಗಳಿರುತ್ತೆ. ಸೊ ಇದನ್ನು ಕೇಳಿದಂತ ಇಬ್ಬರು ಕೂಡ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ಅವರು ಡಿಸೈಡ್ ಮಾಡ್ತಾರೆ, ಇವತ್ತು ನಾವು ಇಲ್ಲಿ ಸ್ಟೇ ಮಾಡೋಣ ಈ ಮನೆಯಲ್ಲಿ ಅಂತ. ಸೊ ಇವರು ಸ್ಟೇ ಮಾಡೋಕ್ಕೆ ಸಮ್ ಪರ್ಮಿಷನ್ ತಗೊಂಡು ಸ್ಟೇ ಮಾಡ್ತಾರೆ. ಸೊ ಬೆಳಿಗ್ಗೆ 3 ಗಂಟೆ ಜಾವದಲ್ಲಿ ಅವರಿಗೆ ಒಂದು ಮೈನ್ ಎಕ್ಸ್ಪ್ಲೋಷನ್ ಆಗುವಂತೆ ಒಂದು ಗುಂಡು ಹೊಡೆಯುವಂಥ ಸೌಂಡ್ ಬರುತ್ತೆ. ಸೊ ಇದನ್ನು ಕೇಳಿದಂಥ ಜರಿಕ್ ಸಡನ್ ಆಗಿ ಎದ್ಬಿಡ್ತಾರೆ. ಎದ್ದ ತಕ್ಷಣ ಅವರು ಪಕ್ಕದಲ್ಲಿರುವ ವ್ಯಕ್ತಿಯನ್ನು ಎಬ್ಬಿಸಿ, ಯಾರೋ ಕೆಳಗಡೆ ನಡೆಯುವಾಗ ಎಲ್ಲ ಶಬ್ದ ಕೇಳ್ತಿದೆ, ಏನೋ ಒಂದು ಮೈನ್ ಎಕ್ಸ್ಪ್ಲೋಷನ್ ಸೌಂಡ್ ಎಲ್ಲ ಕೇಳ್ತಾ ಇದೆ ನನಗೆ ಅಂತ ಹೇಳ್ತಾರೆ. ಸೊ ಅವರು ಅದನ್ನು ರೀಕಾಲ್ ಮಾಡಿ ನೋಡುವಾಗ ಅವ್ರ ವೀಡಿಯೋದಲ್ಲಿ ಒಂದು ಸರಿಯಾಗಿರುತ್ತೆ. ಸೊ ನಾನು ಇಲ್ಲಿ ಯಾರು ಬಂದರೂ ಕೂಡ ಅವ್ರನ್ನ ನೆಮ್ಮದಿಯಾಗಿ ಮಲಗಕ್ಕೆ ಬಿಡಲ್ಲ, ಅವ್ರನ್ನ ಇಲ್ಲಿಂದ ಬೆರೆಸದೆ ನಾನು ಹೋಗಲ್ಲ ಅಂತ ಹೇಳಿ ಒಂದು ಸೌಂಡ್ ಕೂಡ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನೆನೆಸ್ಕೋತೀನಿ. ಆ್ಯಂಡ್ ವಿಡಿಯೋ ಕೊನೆಯಲ್ಲಿ ನಿಮಗೆ ಇದು ಈ ಥರ ಒಂದು ಮನೆಯಲ್ಲಿ ನಿಮ್ಮನ್ನ ಭೇಟಿ ನೀಡಿ ಮಲಗ ಕೇಳಿದರೆ ಖಂಡಿತ ಅವ್ರು ಮಲಗ್ತೀರಾ, ಇಲ್ಲಿ ಈ ಮನೆಯನ್ನು ಕೊಂಡ್ಕೋತೀರಾ ಕಮ್ಮಿ ರೇಟ್ಗೆ ಮಾರಿದಾಗ ಅಂತ ಕೇಳ್ತೀನಿ. ಯಾಕೆಂದರೆ ಈ ಒಂದು ಕ್ರಿಸ್ಟಲ್ ಲೀ ಅನ್ನೋರು $1 ಇದನ್ನು ಸೇಲ್ ಮಾಡಿದ್ದಾರೆ ಅಂತ, ಸೇಲ್ ಮಾಡಕ್ಕೆ ಹೊರಟರು ಯಾರು ಕೂಡ ತಗೊಂಡಿಲ್ಲ $1. ಸೊ ಅಂಥ ಮನೆಯನ್ನು ನೀವು ಖರೀದಿಸ್ತೀರಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನನಗೂ ಕೂಡ ಆಶ್ಚರ್ಯಕರವಾಗಿದೆ. ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಶೇರ್ ಮಾಡಿ, ಹಾರರ್ ಸ್ಟೋರೀಸ್ನ ಲೈಕ್ ಮಾಡೋರಿಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ನಾನು ನಿಮ್ಮ ಅಜಿತ್, ಟೇಕ್ ಆಫ್ ಆಲ್ ಸ್ಪ್ರೆಡ್ ಲವ್, ಬೈ.